ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮೇಡಮ್, ಇವತ್ತೆಲ್ಲ ಬೆಳಿಗ್ಗೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಮಾಡ್ತಾರೆ, ಅವನು ಅವನು ಕುಣಿದ್ರೆ ಇವ್ರಿಗೆ ಸುದ್ದಿ, ಅವನೇನೋ ತಿಂದ್ರೆ ಸುದ್ದಿ ಇವ್ರಿಗೆ, ಅವನಿಗೆ ಏನೇನಾದ್ರು ತಿಂದ್ರೆ ಉಂಡ್ರು ಸುದ್ದಿ ಇವ್ರಿಗೆ, ಅವ್ರ ಮನೆಯಲ್ಲಿ ಆಗ್ತಕ್ಕಂತ ಅನಾಹುತಗಳು ಅಥವಾ ಅವ್ರ ಮನೇಲಿ ಆಗ್ತಕ್ಕಂತ ಸಂತೋಷದ ವಿಚಾರಗಳು ರಾಜಕಾರಣಿಗಳ ಮನೆಯಲ್ಲಿ ಲೈವ್ ಆಗ್ತಕ್ಕಂಥದ್ದು ಇವ್ರಿಗೆ ಸುದ್ದಿ. ಆದ್ರೆ ಯಾವ ಹಾ ಯಾವ ಆ ಲೈವ್ಗಳು, ಲೈವ್ಗಳು ಬೆಳಗಿನ ತನಕ ಅದೇ ಲೈವ್ಗಳು. ಪಾಪ ನಾವಲ್ಲಿ ಬೆಳೆ ನರಸೀಪುರದಲ್ಲಿ ಕೂಸ್ ತಿನ್ಕೊಂಡು ರಕ್ತ ಸೋರಿಸ್ಕೊಂಡ್ರು ನಮ್ಮ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಯಾಕಂದ್ರೆ ನಾವೇನು, ನಾವು ಇಲ್ಲ, ನಾವೇನು ಭಾರತಕ್ಕ ಅಥವಾ ಈ ಸಾಮಾಜಿಕ ಹೋರಾಟ ಮಾಡ್ತಾ ಇದೀವಿ? ನಾವ್ ಯಾವ್ದೋ ಬೇರೆ ಅನ್ಯಗ್ರಹ ಜೀವಿಗಳಲ್ವಾ? ಇನ್ನೊಂದ್ ಯಾವ್ದೋ ಗ್ರಹ ಉದ್ಧಾರ ಮಾಡೋದಕ್ಕೆ ನಾವು ವರ್ಕ್ ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ನಮ್ಮ ಮೇಲೆ ಕಾಳಜಿ ಇಲ್ಲ. ಸೊ ಈ ತರಕ್ಕೆ ಯಾವ್ದಾದ್ರು ಈ ತರಕ್ಕೆ ಎಲ್ಲಾ ಮಾಡ್ತಕ್ಕಂತ ಈ ಮಾಧ್ಯಮಗಳು ಕನಿಷ್ಠ, ಆಮೇಲೆ ಇವ್ರು ಹೇಳ್ಕೊಳ್ಳಿ, ಇವತ್ತು ಮೀಡಿಯಾದಲ್ಲಿ ಮುಂದೆ ಬಂದು ಪಾಪ ಎಷ್ಟೋ ಎಷ್ಟೋ ಕಡೆ ಸಿಇಒಗಳು ಅವ್ರು ಇವ್ರು ಬಂದೇನೆ ಇವತ್ತು ಡಿಬೇಟ್ ಮಾಡದೆ ಕುತ್ಕೊಂಡಿರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ಅವ್ರು ಹೇಳ್ಬೇಕಲ್ವಾ, ಇವತ್ತು ನಿಜವಾಗ್ಲೂ ಈ ಸಮಾಜ ಕೆಡೋದಿಕ್ಕೆ ಯಾರು ಕಾರಣ ಆಗಿದ್ದಾರೆ? ಸಮಾಜ ಕೆಟ್ಟೋಗ್ಬಿಟ್ಟಿದೆ, ವ್ಯವಸ್ಥೆ ಸರಿಗಿಲ್ಲ, ಸರ್ಕಾರ ಸರಿಗಿಲ್ಲ ಅಂತ ಹೇಳಿ ಬುಡೇ ಬಿಡೋದು, ಮುಂದ್ಗಡೆ ಬಂದೆ ಹಿಂದ್ಗಡೆ ಹೋಗ್ಬಿಟ್ಟು ಬೆಳಿಗ್ಗೆ ನಾಳೆಯಿಂದ ಇನ್ನ ಇಡೀ ದಿನಗಳು ಇನ್ನ ಉಳಿದಿದ್ದ ಎಲ್ಲ ಮಿಕ್ಕಿದ ದಿನಗಳಲ್ಲಿ ಯಾವನೋ ಒಬ್ಬ ರಾಜಕಾರಣಿ ಹಂಗ್ ಮಾಡ್ದ ಹಿಂಗ್ ಮಾಡ್ದ, ತೀರ ಶೂರ ವೀರ ಅಂತ ಹೇಳಿ ಅವನನ್ನ ಬಿಂಬಿಸೋದು. ಯಾವತ್ತಾದ್ರೂ ಇತ್ತೀಚೆಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಈಚೆಗೆ ಮುಂಚೆ ಆದ್ರೂ ಏ ಅವನ MLA ಈ ತರ ಅಲ್ಕ ಕೆಲಸ ಮಾಡ್ದ, ಈ ತರ ಲೋಫರ್ ಕೆಲಸ ಮಾಡ್ದ, ಈ ತರ ಲೋಚ ಕೆಲಸ ಮಾಡ್ದ ಅಂತ ಹೇಳಿ ಚೀಟು, ಜನರು ಚೀಟು ಅನ್ನೋ ರೀತಿಯಲ್ಲಿ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ರು. ಅರ್ಧ ಗಂಟೆ ಒಂದ್ ಗಂಟೆ ಪ್ರೋಗ್ರಾಮ್ಗಳು ಕಳೆದ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಯಾವ್ದಾದ್ರು ಒಬ್ಬ ಒಬ್ಬ ಜನಪ್ರತಿನಿಧಿ ಬಗ್ಗೆ ಅವ್ನ್ ಮಾತಾಡ್ತಕ್ಕಂಥ ಅಲ್ಕಾ ಕೆಲಸಗಳ ಬಗ್ಗೆ, ಅವ್ನ್ ಮಾತಾಡ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ಅವನ್ ಮೇಲೆ ಇರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಜನರು ಅವನ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತು ಮಾಡ್ತಾ ಇದಾರ? ಇವ್ರು ಯಾವ ಸುದ್ದಿ ಮಾಡ್ತಾ ಇದಾರೆ ಅಂತ ಅಂದ್ರೆ, ಇವ್ರಿಗೆ ಮೀಡಿಯಾದವ್ರಿಗೆ ಅದೇ ಜನಪ್ರತಿನಿಧಿ ಅದೇ ರಾಜಕಾರಣಿ ಏನ್ ಹೇಳ್ತಾನೆ ಅವನನ್ನ ಹೆಂಗೆ ಬಿಂಬಿಸ್ಬೇಕು ಅನ್ನೋದನ್ನ ಇವನು ಹೇಳ್ತಾನೆ. ಆ ರೀತಿಯಾಗಿ ಇವ್ರು ಬಿಂಬಿಸ್ತಾ ಇದಾರೆ ಹೊರತು ನಿಜವಾದ ಇವ್ರ ಕಾಳಜಿ ಏನು, ನಿಜವಾಗ್ಲೂ ಇವ್ರ ವೃತ್ತಿಪರತೆ ಏನು ಅನ್ನೋದನ್ನ ಇವ್ರು ಸಂಪೂರ್ಣವಾಗಿ ಇವತ್ತು ಮಾಧ್ಯಮಗಳು, ನಾವೇನೋ ಅವ್ರನ್ನ ಪ್ರಮುಖ ಮಾಧ್ಯಮ ಅಂತ ಹೇಳೋದಕ್ಕಾಗಲ್ಲ, ಮಾಧ್ಯಮಗಳು ನಾವು ಇಲ್ಲಿ ತನಕ ಯಾರನ್ನ ಮಾಧ್ಯಮಗಳು ಅಂತ ಭಾವಿಸ್ಕೊಂಡಿದ್ವು ಆ ಮಾಧ್ಯಮಗಳು ಆಗಿದ್ದಾವೆ. ಇವಾಗ ನಿಮ್ಗೂ ಇದಾದ ಅನುಭವ ಬಂದಿರುತ್ತೆ, ನಮ್ಗಂತೂ KRS ಪಕ್ಷಕ್ಕೆ ಚೆನ್ನಾಗಿ ಅನುಭವ ಬಂದಿದೆ. ಇವತ್ತು ಮಾಧ್ಯಮಗಳನ್ನ ಜನರು ನೋಡ್ತಾ ಇಲ್ಲ, ಮಾಧ್ಯಮಗಳನ್ನ ಜನರು ಗಮನಿಸ್ತಾ ಇಲ್ಲ. ಇವತ್ತು ಇವತ್ತು ಯಾವ್ದೋ ನಾವು ಆ ತರದ ಮಾಧ್ಯಮಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾನಿಟೈಸೇಷನ್ ಮಾಡ್ಕೊಂಡು ಇಲ್ಲಿ ಒಂದ್ ರೀತಿಯಾಗಿ ಕೆಲಸ ಮಾಡ್ತಾ ಇದಾವೆ. ಸೊ ಹಾಗಾಗಿ ಇವ್ರಿಗೆ ಅರ್ಥ ಆಗಿದೆ, ಜನರಿಗೂ ಅರ್ಥ ಆಗಿದೆ. ಈ ಬಹುತೇಕರು ಒಂದ್ ರೀತಿಯಲ್ಲಿ ನಾವಂತೂ ಒಂದಷ್ಟು ಜನರು ಟಿವಿ ನೋಡೋದೇ ಬಿಟ್ಬಿಟ್ಟಿದೀವಿ, ನಮ್ಗಾಲೆ 2-3 ವರ್ಷ ಮನೆಯಲ್ಲಿ ಕೇಬಲ್ಲೇ ಇಲ್ಲ. ಸೊ ಇವ್ರಿಗೆ ಜನರು ಇವಾಗೆಲ್ಲ ಈ ತರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಈ ತರದ ಏನಾದ್ರು ಟ್ರಾಲ್ ಆದ್ರೆ ನೋಡ್ತಾ ಇರ್ತೀವಿ ಅಷ್ಟೇನೆ. ಹಾಗಾಗಿ ಜನರನ್ನು ಬುದ್ಧಿವಂತರು ಆಗ್ತಾ ಇದ್ರೆ ಜನರಿಗೂ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿನೇ ಇವತ್ತು ಯಾಕೆ ಇವತ್ತು ವಿಜಯ ಟೈಮ್ಸ್ ಅಲ್ಲಿ ಸುದ್ದಿ ಆದ್ರೆ ಜನರು ನೋಡ್ತಾರೆ, ಯಾಕೆ KRS ಪಕ್ಷದ ಪೇಜ್ ಅಲ್ಲಿ ಸುದ್ದಿ ಆದ್ರೆ ಜನರು ನೋಡ್ತಾರೆ. ಇಲ್ಲಿ ಯಾವ್ದು ಏನಂತಾರೆ ಫ್ಯಾಬ್ರಿಕೇಶನ್ ಇಲ್ಲ, ಇಲ್ಲಿ ಯಾವುದೇ ಒಂದು ಸುದ್ದಿಗೆ ಯಾವ್ದೇ ಒಂದು ಸುದ್ದಿ ಲೈವ್ ಆಗಿ ಬರುತ್ತೆ. ಏನ್ ಘಟನೆ ನಡೀತಾ ಇದೆ ಅನ್ನೋದು ನಾವ್ ಹೇಳ್ತೀವಿ, ಅಥವಾ ಯಾವ್ದೋ ಒಂದು ನಾವ್ ಯಾವ್ದು ಅಭಿಪ್ರಾಯವನ್ನ ನಾವು ಅಭಿಪ್ರಾಯಗಳನ್ನ ಇಲ್ಲಿ ಮಂಡನೆ ಮಾಡ್ತಾ ಇಲ್ಲ, ಜನರಿಗೆ ಅಭಿಪ್ರಾಯವನ್ನ ಅವ್ರ ಅಭಿಪ್ರಾಯ ಅವ್ರು ಹೇಳಿ ಅಂತ ತಿಳ್ಕೊಳ್ಳಿ, ಅವ್ರ ಅರ್ಥ ಮಾಡ್ಕೊಳ್ಳಿ, ಅವರೇ ನಿರ್ಧರಿಸ್ಕೊಳ್ಳಿ ಅಂತ ಹೇಳಿ ನಾವು ನೈಜ ಘಟನೆಗಳ ನೈಜ ಪರಿಸ್ಥಿತಿಗಳನ್ನ ಇವತ್ತು ಅನಾವರಣ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಜನರಿಗೆ ಇವತ್ತು ವಿಜಯ ಟೈಮ್ಸ್ ಆಗಿರ್ಬೋದು, KRS Party ಅವ್ರು ಆಗಿರ್ಬೋದು, ಇದೇ ರೀತಿಯಾಗಿ ಏನು ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಗಳನ್ನ ಮೀಡಿಯಾಗಳನ್ನ ಬಳಸ್ಕೊಂಡು ಇವತ್ತು ಜನರು ನಿಂತರಕ್ಕೆ ಮಾಧ್ಯಮಗಳನ್ನ ಕಟ್ಕೊಂಡಿದ್ದಾರೆ. ಆ ತರದ ಮಾಧ್ಯಮಗಳ ಮೇಲೆ ವಿಶ್ವಾಸ ಬರ್ತಾ ಇದೆ. ಸೊ ಹಾಗಾಗಿ ಈ ಕುಣಿಯವರನ್ನ ತೋರ್ಸಕಂತವ್ರನ್ನ, ಅವಳು ಯಾರೋ ಹೀರೋಯಿನ್ ಏನೋ, ಅವಳೇನೋ ಹಲ್ಕಾ ಹಲ್ಕಾ ಮಾತು ವಲ್ಗರ್ ಮಾತಾಡಿರೋದನ್ನ ಸುದ್ದಿ ಮಾಡ್ಕೊಂಡು ತೋರ್ಸೋದಾಗ್ಲಿ, ಇನ್ಯಾರೋ ಒಬ್ಬ ವಲ್ಗರ್ ಮಾತಾಡೋದನ್ನ ತೋರ್ಸೋದಾಗ್ಲಿ, ಮಾಡಿದ್ದನ್ನ ತೋರ್ಸೋದಾಗ್ಲಿ, ಈ ತರದ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವರು ಅವ್ರ ಏನು ಅನ್ನೋದನ್ನ ಅವ್ರು ತೋರ್ಸ್ಕೊತಾ ಇದಾರೆ ಮಾಧ್ಯಮಗಳು. ಸೊ ಹಾಗಾಗಿ ಅಂತವ್ರ ಬಗ್ಗೆ ಚರ್ಚೆ ಮಾಡಿದ್ರು ಒಂದೇ ಬಿಟ್ರು ಒಂದೇ, ಜನರು ಡಿಸೈಡ್ ಮಾಡಿದ್ದಾರೆ ಅಂತ ನನ್ಗೆ ಆಲ್ರೆಡಿ ಅನ್ಸುತ್ತೆ. ಯಾಕಂದ್ರೆ ಜನರ ಅಭಿಪ್ರಾಯಗಳು ನೀವು ನೋಡ್ಬೋದು, ಯಾವ್ದೋ ಒಂದು ಆರ್ಟಿಓದ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಎಷ್ಟು ಜನರು ಲೈಕ್ ಮಾಡ್ತಾರೆ, ಎಷ್ಟು ಜನರು ಕಾಮೆಂಟ್ ಮಾಡ್ತಾರೆ, ಅದನ್ನೇ ನಿರೀಕ್ಷೆ ಅವ್ರು ಮಾಡಕ್ಕಾಗುತ್ತಾ? ಇದೇ ಮಾಧ್ಯಮಗಳು ಇವತ್ತು ಏನ್ ಸುದ್ದಿಯನ್ನ ಪ್ರಕಟಣೆ ಮಾಡ್ತಾ ಇದಾವೆ, ಅವ್ರ ಕಾಮೆಂಟ್ಗಳು ಅವರೇ ಓದಕ್ಕಾಗುತ್ತೆ ಅಪ್ಪ, ಅದ್ ಯಾವ ಮಾನ ಮರ್ಯಾದೆ ಆಗಿರೋದ್ರೆ ಟಿವಿ ಚಾನೆಲ್ ನ ಕ್ಲೋಸ್ ಮಾಡ್ಕೊಂಡು ಬಾಕ್ಲ ಹಾಕೊಂಡು ಹೋಗ್ಬಿಡ್ತಾ ಇದ್ರು ಆ ಕಾಮೆಂಟ್ ಗಳಿಗೆ. ಅಷ್ಟು ಕೆಟ್ಟದ ಕಾಮೆಂಟ್ ಗಳು ಬರ್ತಾ ಇದಾವೆ, ಆದ್ರೂ ಅಂತದ್ದೇ ಸುದ್ದಿಗಳನ್ನ ಪ್ರಸಾರ ಮಾಡ್ತಾರೆ. ಆದ್ರೂ ನಮ್ದು Number 1 ಚಾನೆಲ್, ನಮ್ದು Number 1 TRP ಚಾನೆಲ್, Number 2 ಚಾನೆಲ್, Number 3 ಚಾನೆಲ್ ಅಂತೆಲ್ಲ ತೋರಿಸ್ಕೊಂಡು ಮಾಡ್ತಾ ಇದಾರೆ ಅಂತಂದ್ರೆ, ಇವ್ರು ಎಷ್ಟು ಮಾನವಸ್ತ್ರು ಮರ್ಯಾದಸ್ತ್ರು, ಯಾಕೆ ಮಾತಾಡ್ಬೇಕು ನಮ್ಗೆ ಆತರ ಮರ್ಯಾದೆ ಮಾನ ಇಲ್ಲದೆ ಇರ್ತಕ್ಕಂಥ ಜನರ ಬಗ್ಗೆ? ಹಾಗಾಗಿ ಆತರದ ಬಗ್ಗೆ ಮಾತಾಡೋದೇ ಒಂದ್ ರೀತಿಯಲ್ಲಿ ವೇಸ್ಟ್ ಆಫ್ ಟೈಮ್ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ನಾವು ಎಲ್ಲರೂ ಏನ್ ಕೆಲಸ ಮಾಡ್ತಾ ಇದೀವಿ ಇವತ್ತು, ಅದು ನಿಜವಾಗ್ಲೂ ಇವತ್ತು ಈ ಸಮಾಜಕ್ಕೆ, ಪ್ರಸ್ತುತ ಸಮಾಜಕ್ಕೆ ಮತ್ತೆ ನಮ್ಮೆಲ್ಲರಿಗೂ ಒಂದು ಇವತ್ತು ಸಿಕ್ಕಿದೆ. ಅಂದ್ರೆ ಪ್ರಕೃತಿನೇ ಈ ತರದನ್ನ ಇವತ್ತು ಕರುಣಿಸೋದು, ಈ ತರದ ಒಂದು ಸಾಧನಗಳನ್ನ, ಈ ತರದ ಉಪಕರಣಗಳನ್ನ, ಈ ತರದ ಒಂದು ತಂತ್ರಜ್ಞಾನಗಳನ್ನ ಆ ಕಾಲಕ್ಕೆ, ಪ್ರಕೃತಿ ಯಾವಾಗ ಅದಕ್ಕೆ ಡ್ಯಾಮೇಜ್ ಆಗ್ತಾ ಇರುತ್ತೋ ಅದಕ್ಕೆ ಇಲ್ಲ ಈ ತರದ ಒಂದು ಉಪಕರಣ ಸಾಧನ ಒಂದು ಟೆಕ್ನಾಲಜಿ ಬಂದಿಲ್ಲ ಅಂತ ಅಂದ್ರೆ ಇದು
ನಾನು ಪ್ರಕೃತಿ ಹಾಳು ನಾಶ ಆಗುತ್ತೆ, ಹಾಗಾಗಿ ಈ ತರದೆಲ್ಲ ಬರ್ಬೇಕು ಅಂತ ಹೇಳಿ ಆಗ್ತಾ ಇದೆ. ಹಾಗಾಗಿ ಅದು ಪೂರಕವೂ ಆಗೇನೆ ಇದೆಲ್ಲ ಈ ತರದ ಒಂದು ಸಿಸ್ಟಮ್ ಮಾಧ್ಯಮಗಳು ಇವತ್ತು ಎಸ್ಟಿಬ್ಲಿಷ್ ಆಗಿದ್ದಾವೆ. ಆ ಕಾರಣಕ್ಕಾಗಿ ಅವರು ಅವ್ರು ಒಂದ್ ರೀತಿಯಾಗಿ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅವ್ರಿಗೆ ಏನಾಗ್ಬೇಕು ಅದು ಆಗುತ್ತೆ. ಸೊ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಇದು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಕ್ಕಂಥದ್ದು, ಮತ್ತೆ ಜನರು ಅದನ್ನ ಇಷ್ಟಪಟ್ಟು ಜನರು ಈಗ ಭರವಸೆನೂ ಇಟ್ಟಿದ್ದಾರೆ ಅಂತ ಹೇಳಿ ನನಗೆ ನನಗೆ ಅನಿಸಿದೆ. ರಘು, ಕೊನೆಯದಾಗಿ ಏನಂದ್ರೆ, ಎಸ್ ನೀವು ಯಂಗ್ ಬ್ಲಡ್ ಇದ್ದೀರಾ, ಯಂಗ್ಸ್ಟರ್ಸ್ ಇದ್ದೀರಾ, ಹೋರಾಟ ಮಾಡ್ತಿದ್ದೀರಾ. ಸೊ ಈ ಹೋರಾಟದ ಮಧ್ಯದಲ್ಲಿ ಏರು ಪೇರುಗಳು ಇದ್ದೇ ಇರುತ್ತೆ, ಆದ್ರೆ ನೀವು ಗೆದ್ದೇ ಗೆಲ್ತೀರಿ. ಈ ಜನರು ಕೂಡ ಅರ್ಥ ಮಾಡಿಯೇ ಮಾಡ್ತಾರೆ, ನಾವು ಭ್ರಷ್ಟಾಚಾರ ರಹಿತ ಒಂದು ಸಮಾಜವನ್ನ ಸೃಷ್ಟಿ ಮಾಡ್ತೀವಿ ಅನ್ನುವಂತ ಆ ಒಂದು ಹೋಪ್ಸ್ ಇದೆಯಾ? ನಾವು ನಿಮ್ಮ ಮೂಲಕ ನಮ್ಮ ಕನಸು ನನಸಾಗುತ್ತೆ ಅನ್ನುವಂತ ಒಂದು ಆ ಒಂದು ಆಸೆಯನ್ನ ಇಟ್ಕೊಳ್ಬಹುದಾ? ನಮಗೆ 100%ಗೆ 100% ಖಾತ್ರಿ ಆಗಿದೆ. ಈಗ ನಾವು ಯಾವ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವೋ ಆ ವಿಚಾರದಲ್ಲಿ 100% ನಾವು ಗುರಿಯನ್ನ ಮುಟ್ತಾ ಇದ್ದೀವಿ. ನಾವು ಒಂದ್ ವಿಚಾರವನ್ನ ಏನ್ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ, ಕರ್ನಾಟಕವನ್ನ ಲಂಚಮುಕ್ತವನ್ನಾಗಿ ಮಾಡ್ತೀವಿ, ನಾವು ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಮಾಡ್ತೀವಿ. ಜನರ ದುಡ್ಡಿನಿಂದನೆ ಜನರು ಕೊಡ್ತಕ್ಕಂತ 1 ರೂಪಾಯಿ 2 ರೂಪಾಯಿ ದೇಣಿಗೆಯಿಂದ ನಾವು ಇವತ್ತು ಏನು ರಾಜಕೀಯ ಪಕ್ಷವನ್ನ ಕಟ್ತೀವಿ ಅಂತ ನಾವು ಹೇಳ್ಕೊಂಡು ಬಂದ್ವಿ. ಇವತ್ತಿಗೆ 3 ವರ್ಷ ಆಗಿದೆ. ನಿಜವಾಗ್ಲೂ ನಮ್ಗೆ ಇವತ್ತು ಇವತ್ತು ನಮ್ಮ ಕೈಯಲ್ಲಿ, ನನ್ನ ವೈಯಕ್ತಿಕವಾಗಿ ನಾವು ರವಿಕಿಶನ್ ರೆಡ್ಡಿ ಮತ್ತೆ KRS ಪಕ್ಷದ ಕೆಲವು ಜನಗಳ ಆಸ್ತಿಯಾಗಿ ಇವತ್ತು KRS ಪಕ್ಷ ಉಳಿದಿಲ್ಲ. ನೀವೇ ನೋಡ್ತಾ ಇದ್ದೀರಾ KRS ಪಕ್ಷಕ್ಕೆ ಜನರು ಇವತ್ತು ಯಾವ ರೀತಿ ಒಂದು ಅಭೂತಪೂರ್ವವಾಗಿ ಜನರು ಸ್ಪಂದಿಸ್ತಾ ಇದ್ದಾರೆ. ನಾನು ಯಾಕೆ ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಇವತ್ತು ಜನರ ಸ್ಪಂದನೆ ನಾವು ನೋಡ್ತಾ ಇದ್ದೀವಿ. ಜನರು ಅಂತ ಒಂದು ಅಭೂತಪೂರ್ವವಾಗಿ ಜನರು ಸ್ಪಂದಿಸ್ತಾ ಇದ್ದಾರೆ. ನಿಮ್ಮ ಕನಸನ್ನ ಪ್ರಾಮಾಣಿಕವಾಗಿ ನೀವಿಟ್ಟಿರುವಂತ ಈ ನಂಬಿಕೆ ಇದೆ, ಅದನ್ನ ಹಾಗೆ ಗಟ್ಟಿಯಾಗಿ ಇಟ್ಕೊಳ್ಳಿ. ನಮ್ಮ ನಾವು ಏನ್ ವಿಶ್ವಾಸ ಇಟ್ಟಿದೀವಿ ಅದಕ್ಕೂ ಚ್ಯುತಿ ಬರದ ರೀತಿಯಲ್ಲಿ ನಿಯತ್ತನ್ನ ಅದೇ ರೀತಿ ಕಾಯ್ದುಕೊಳ್ಳಿ. ಖಂಡಿತವಾಗ್ಲೂ ಯಜ್ಞ ಏನಾಗ್ಬಿಟ್ಟಿದೆ, ಜನರಿಗೆ ಪ್ರಾಮಾಣಿಕ ಹೋರಾಟ, ಪ್ರಾಮಾಣಿಕ ನಾಯಕರ ಕೊರತೆ ಇದೆ, ಅದನ್ನ ಅನುಭವಿಸ್ತಿದ್ದಾರೆ. ಯಾರಾದ್ರೂ ಹೋರಾಟ ಮಾಡ್ಲಿ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ. ಸೊ ಆ ಪ್ರಾಮಾಣಿಕ ಹೋರಾಟ ಮುಂದುವರಿಲಿ. ನೀವು ಎಲ್ಲಿವರೆಗೆ ಪ್ರಾಮಾಣಿಕರಾಗ್ತಿರೋ ಅಲ್ಲಿವರೆಗೆ ಜನಬೆಂಬಲ ಇರುತ್ತೆ ಅನ್ನುವಂತ ಒಂದು ವಿಶ್ವಾಸನ ವ್ಯಕ್ತಪಡಿಸ್ತಾ ನಮ್ಮ ಈ ಭ್ರಷ್ಟರ ಭೇಟಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿದ್ದಕ್ಕೆ ಧನ್ಯವಾದಗಳು ರಘು ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಬದಲಾವಣೆಯ ಹಾದಿ ವಿಜಯ. ಥ್ಯಾಂಕ್ಸ್. ಸ್ನೇಹಿತರೆ, ನಿಮ್ಮ ಊರಲ್ಲಿ ನಿಮ್ಮ ಸಾರ್ವಜನಿಕರು ಏನಾದರೂ ಸಮಸ್ಯೆಯಿಂದ ಬಳಲ್ತಿದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಿದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ವಿಜಯ ಟೈಮ್ಸ್. ನಿಮ್ಮ ಸಮಸ್ಯೆಯ ಫೋಟೋಗ್ರಫಿ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳುಹಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆಯ ವರದಿಯನ್ನ ನಮಗೆ ಕಳುಹಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳುಹಿಸಬೇಕಾದಂತಹ ವಿಳಾಸ ಇಲ್ಲಿದೆ ನೋಡಿ. ಸ್ನೇಹಿತರೆ, ನಿಮ್ಮೂರಿನ ವರದಿಯನ್ನ ನೀವೇ ಮಾಡಿ ಸಿಟಿಜನ್ ಜರ್ನಲಿಸ್ಟ್ ಆಗಿ ಪ್ರಶ್ನಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬಿಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.